ಗುಲ್ಬರ್ಗ ಜಿಲ್ಲೆ ನಗರದ ಫಿಲ್ಟರ್ ಬೆಟ್ ಆಶ್ರಯ ಕಾಲನಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕೂಲಿ ಕಾರ್ಮಿಕರು ಹಳ್ಳಿ ಹಳ್ಳಿಯಿಂದ ಬಂದು ಹೊಟ್ಟೆಪಾಡಿಗಾಗಿ 10-15 ವರ್ಷ ಆಯ್ತು ಅಲ್ಲಿ ಉಳ್ಕೊಂಡಿದ್ದಾರೆ. ಯಾರು ಟೀನ್ ಹಾಕ್ಕೊಂಡಿದ್ದಾರೆ, ಯಾರು ಝೋಪರ್ಪಟ್ಟಿ ಕಟ್ಕೊಂಡಿದ್ದಾರೆ, ಅವ್ರು ಹೊಟ್ಟೆಪಾಡಿಗಾಗಿ ದುಡ್ಕೋತ 15 ವರ್ಷದಿಂದ ಉಳ್ಕೊಂಡಿದ್ದಾರೆ. ಇವರು ಡಿ ಸಿಗೆ ಭೇಟಿಯಾಗ್ಯಾರ, ಇವರಿಗೇನು ಓದಕ್ಕೆ ಬರಲ್ಲ ಬರ್ಲಿಕ್ಕೆ ಬರಲ್ಲ. ಎಂ ಪಿಗೆ ಭೇಟಿಯಾಗ್ಯಾರ, ಎಮ್ ಎಲ್ ಎಗೆ ಫಾತಿಮಾ ಎಮ್ ಎಲ್ ಎಗೆ ಭೇಟಿಯಾಗ್ಯಾರ. ಅವರೆಲ್ಲ ಏನು ಶಕ್ತಿ ಕೊಟ್ರಂದ್ರೆ ನೀವು ಚಿಂತೆ ಮಾಡಬೇಡ್ರಿ, ನಾವು ಬಿಡಿಸಲ್ಲ. ಇದರಲ್ಲಿಂದ ಪಾಪ ಮುಗ್ದು ಜನರು ಆರಾಮ್ಸಿರಿ ಕೂತಿದ್ದಾರೆ. 6 ಗಂಟೆಗೆ ಹೋಗಿ ಮಂಕೊಂಡ್ರೆ ಇನ್ನ ಮಕ್ಕಳು ಮರಗಳೆಲ್ಲ ಮಂಕೊಂಡ್ರೆ ಅಂತೇಳಿ ಜೆ ಸಿ ಪಿ ಹಚ್ಚಾರ. ಹೆಣ್ಮಕ್ಳು ಹೇಳ್ದೇಳಿ ಹಾರ ಹೊಡೆದು ಹೊರಗೆ ಮಾಡ್ಯಾರ. ಅದಕ್ಕೆ ನಾನು ಬೆಂಗಳೂರಿನಿಂದ ಬರ್ತಾಯಿದ್ದೆ, ಟ್ರೈನ್ದಾಗ ಸರಿಯಾಗಿ ಕೇಳಿಸ್ ಬಂದಿಲ್ಲ. ನಂಗೆ ಫೋನ್ ಮಾಡಿದ್ರೆ ಅಂದ್ರೆ ನಾನು ಕಮಿಷನರ್ಗೆ ಮಾತಾಡ್ದೆ, ಸರ್ ಇದು ಮಳೆಗಾಲದ ಬ್ಯಾಸಿಗೆ ಅಲ್ಲ, ಬ್ಯಾಸಿಗೆ ಇದ್ರೆ ಎಲ್ಲರೂ ಉಳಿಬೇಕು ಅವರು. ಈ ಮಳೆಗಾಲದಾಗ ಮ್ಯಾಲ ಮಳೆ ಬಂದ್ರೆ ಮಕ್ಕಳ ಮರಗಳು ಏನು ಮಾಡಬೇಕು ಸ್ವಲ್ಪ ನೋಡ್ರಿ ಅಂದ್ರೆ ಹಾಂಗೆ ಹಿಂಗೆ ಕತ್ತಿ ಹೇಳಕತ್ತ. ನಾನು ಅಂದಾಗ ಕತ್ತಿ ಹೇಳಬೇಡ ಸಾಹೇಬ್ರೆ, ತಿರುಗಿ ನೋಡ್ರಿ ನ್ಯಾಯ ನೋಡ್ರಿ ಅಂತಂದ. ಇಲ್ಲ ಇಲ್ಲ ಅಂದ ಕೇಸಿ ಪುರ ಸಾಫ್ ಮಾಡಿ ಅಲ್ಲಿ ನಾ ಮುಂಜಾಳಿ ಜಳಕ ಮಾಡಿ ಅಲ್ಲಿಗೆ ವಿಜಿಟ್ಗೆ ಹೋಗಿದೆ. ಆ ನೋಡಿದ್ರೆ ಪಾಪ ಇವರೆಲ್ಲ ಗೋಳು ನೋಡಬೇಕಾದ್ರೆ ಭಗವಂತನೇ ಕಾಪಾಡಬೇಕು. ಚಲೋ ಅವ್ರ ಕಣ್ಣಾಗ ನೀರು ಬರಪ್ಪ ಅದರ ಇದು ದೃಶ್ಯ ನೋಡಿದ್ರೆ. ಅದಕ್ಕಾಗಿ ನಾ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಈ ಕೂಲಿ ಕಾರ್ಮಿಕರಿಗೆ ನ್ಯಾಯ ಕೊಡ್ತಾರೆ ನಮ್ಮ ಸರ್ಕಾರ ಅಂದ ಕೇಸಿ ನಂಗೆ ವಿಶ್ವಾಸ ಅದ. ನಾಳೆ ನಾಡ ನಮ್ಮ ನಮ್ಮ ಪ್ರಿಯಾಂಕಾಜಿ ಖರ್ಗೆ ಉಸ್ತುವಾರಿ ಸಚಿವರು ಬರ್ತಾರೆ, ಅವ್ರ ಗಮನಕ್ಕೂ ತರ್ತೀನಿ. ತಂದು ಕೇಸಿ ಇವ್ರಿಗೆ ಏನೇ ನ್ಯಾಯ ಕೊಡಿಸೋ ಪ್ರಯತ್ನ ನಾನು ಮಾಡ್ತೀನಿ. ಇವತ್ತು ನಾನು ಡಿ ಸಿಗೆ ಭೇಟಿಯಾಗಿ ಅದು ಏನ್ರೀ ಮಾಡ್ಬೇಕನ್ನೋ ಡಿ ಸಿ ಅವರು ಇಲ್ಲ, ಎ ಡಿ ಸಿಗೆ ಭೇಟಿಯಾಗಿದ್ದೇವೆ. ತಾತ್ಕಾಲಿಕವಾಗಿ ಅವ್ರಿಗೆ 2 ಕ್ವಿಂಟಲ್ ಅಕ್ಕಿ ಕಳಿಸ್ರಿ, ಮಕ್ಕಳ ಮರಗಳು ಪಾಪ ಉಪವಾಸ ಆಯ್ತಾವ ಅಂದ್ರೆ ಅವ್ರು ಕಳಿಸ್ಕೊಡ್ತಾ ಅಂದಾರೆ. ಅದಕ್ಕೆ ಅವ್ರು ಸದ್ಯದ ಏನೇ ಕೆಲಸ ಇದ್ರೆ ನಿಲ್ಲಿಸ್ಬೇಕಂತ ಕೇಳಿ ಬಂದೀನಿ. ಅಲ್ಲಿ ಏನು ಪೊಲೀಸರೇನೋ ಅಲ್ಲೇ ಇದಾರಂತ, ಅದಕ್ಕೆ ನಾನು ಡಿ ಸಿ ಅವರಿಗೆ ಮನವಿ ಮಾಡ್ತೀನಿ. ಆ ಪೊಲೀಸ್ ಮೇಲೆ ಅಲ್ಲಿ ಕಿತ್ತಬೇಕು, ಇವರು ಶಾಂತಿಲಿಂದ ಇರಬೇಕು, ಇವರು ಪಾಪ ಟೆನ್ಷನ್ ಕೊಡಬಾರ್ದು. ಇವರು ಮನುಷ್ಯರೇ, ನಾವು ಮನುಷ್ಯರೇ, ಯಾರಿದ್ರೂ ಚೀಫ್ ಮಿನಿಸ್ಟರ್ ಮನುಷ್ಯರೇ, ಪ್ರಧಾನಮಂತ್ರಿ ಮನುಷ್ಯರೇ, ನಾಗರಿಕನೂ ಮನುಷ್ಯರೇ. ಅದಕ್ಕೆ ಡಿ ಸಿ ಅವರಿಗೆ ನಾನು ಮನವಿ ಮಾಡ್ತೀನಿ, ನೋಡಿ ಡಿ ಸಿ ಸಾಹೇಬ್ರೆ ನೀವು ನ್ಯಾಯ ಕೊಡಬೇಕು. ಇವರಿಗಿಂದ ಎ ಡಿ ಸಿ ಅವ್ರು ಅಕ್ಕಿ ಕಳಿಸ್ತಾ ಅಂದಾರೆ, ಅಲ್ಲಿ ಪೊಲೀಸ್ ಕೂತು ನಿಂತು ಟಾರ್ಚರ್ ಕೊಡಬಾರ್ದು, ಅಲ್ಲಿ ಅವರಿಗೆ ತೆಗಿಬೇಕಂತ ನಾನು ಡಿ ಸಿ ಅವ್ರ ಬಳಿ ಪ್ರಾರ್ಥನೆ ಮಾಡ್ತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಡಿ ಸಿ ಅವ್ರು ಮಾಡಬೇಕು ಅದು, ಅವ್ರು ಉಳ್ಕೊಳ್ಳೋಕೆ ಯಾವ ರೀತಿ ತಾತ್ಕಾಲಿಕ ಪತ್ರ ಹಾಕ್ಕೊಡ್ತಾರೆ ಏನು ಮಾಡ್ತಾರೆ ಅದೇ ಜಾಗನಾಗ ಪತ್ರ ಹಾಕ್ಕೊಡ್ಬೇಕು ಅವರಿಗೆ. ಅದು ಡಿ ಸಿ ಅವ್ರ ಬಣ್ಣ ಮಾತಾಡ್ತೀನಿ ನಮ್ಮ ಮಧ್ಯ. ಫಿಲ್ಟರ್ ಬೆಡ್ ಆಶ್ರಯ ಕಾಲನಿಯಲ್ಲಿ ವಾಸವಾಗಿರತಕ್ಕಂಥ ಸುಮಾರು 150 ಕುಟುಂಬಗಳು ಅನಧಿಕೃತವಾಗಿ ವಾಸವಾಗಿದ್ದಾರೆ. ಕೆಲವೊಬ್ಬರು ಟಿನ್ ಶೆಡ್ ಹಾಕ್ಕೊಂಡಿದ್ದಾರೆ, ಕೆಲವೊಬ್ಬರು ಇಟ್ಟಂಗಿಯಿಂದ ಮನೆ ನಿರ್ಮಿಸಿಕೊಂಡು ಸುಮಾರು 500 ಜನ ಅಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಇನ್ನೂವರೆಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಅವರಿಗೆ ತಕ್ಷಣವೇ ಹಕ್ಕುಪತ್ರ ಕೊಡಬೇಕಂತೇಳಿ ನಾವು 15 ತಾರೀಕಿಗೆ ಉತ್ತರ ಮತಕ್ಷೇತ್ರದ ಶಾಸಕಿ ಶ್ರೀಮತಿ ಕನೀಜ್ ಪಾತಿಮ್ ಅವರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಇವತ್ತು ಏಕಾಏಕಿ ಕಾರ್ಪೊರೇಷನ್ ಕಮಿಷನರ್ ಅವರು ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ವಾಸಿಗಳಿಗೆ ಅಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಎತ್ತಿ ಬಿಸಾಕಿ ಎಲ್ಲ ಪೂರ ಡೆಮೊಲಿಷ್ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಕುಟುಂಬಗಳು ಬೀದಿಗೆ ಬಂದಿವೆ. ಇವತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ರೇವಣ್ಣ ನಾಯಕ್ ಬೆಳಮಿಗಿ ಸಾಹೇಬರ ಒಂದು ನೇತೃತ್ವದಲ್ಲಿ ಎಲ್ಲ ಅಲ್ಲಿ ಇರತಕ್ಕಂಥ ನೊಂದ ಕುಟುಂಬಸ್ಥರು ಬಂದು ಎ ಡಿ ಸಿ ಅವ್ರಿಗೆ ಭೇಟಿಯಾಗಿ ಎಲ್ಲ ವಿಷಯಗಳನ್ನು ಮನವರಿಕೆ ಮಾಡಿಕೊಳ್ಳಲಾಗಿದೆ. ಎ ಡಿ ಸಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಅಲ್ಲಿ ಅವ್ರಿಗೆ ಇರಲಿಕ್ಕೆ ಮತ್ತು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ, ಮತ್ತು ಅಲ್ಲಿ ವಿಸಿಟ್ ಹೋಗಿ ಮುಂದಿನ ಕ್ರಮ ಜರುಗಿಸ್ತೀನಿ ಅಂತಲೂ ಹೇಳಿದ್ದಾರೆ. ನಾವು ಒಟ್ಟಾರೆ ಏನು ಸಾಮಾಜಿಕ ನ್ಯಾಯದಡಿಯಲ್ಲಿ ಇರತಕ್ಕಂಥ ರಾಜ್ಯದ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಬಡವರಿಗೆ ಒದಗಿಸ್ಕೊಡ್ಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಒತ್ತಾಯನ ಮಾಡ್ತೀವಿ. ಒಂದು ವೇಳೆ ಈ ಬೇಡಿಕೆಗೆ ಈಡೇರಿಸಿದ ಹೋದರೆ ಇಲ್ಲಿ ಉತ್ತರ ಮತಕ್ಷೇತ್ರದ ಶಾಸಕಿಯವರು ಯಾವುದೇ ಕ್ರಮ ಜರುಗಿಸಿಲ್ಲ ಅಂತಕ್ಕಂಥದ್ದನ್ನು ನಾವು ಮನಗಂಡು ಎಲ್ಲ ನಿವಾಸಿಗಳನ್ನು ತೆಗೆದುಕೊಂಡು ಹೋಗಿ ಉತ್ತರ ಮತಕ್ಷೇತ್ರದ ಶಾಸಕಿಯವರ ಮನೆ ಮುಂದೆ ನಿರಂತರವಾದ ಧರಣಿ ಸತ್ಯಾಗ್ರಹವನ್ನು ರೂಪಿಸಬೇಕಾಗ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಬಯಸ್ತದೆ. ಸರ ಸವಿತಾ ಅವರು 8 ಗಂಟೆಗ ಬಂದು ಜಿ ಸಿ ಬಿ ಹಚ್ಚಿ ಬಿಟ್ಟಾರಿ ಸಾಬ್ರೆ. ನಾವು ಮಕ್ಕೊಂಡಿದ್ದೇವೆ ಹಸ್ಕಿ ಮ್ಯಾಗ ಇದ್ದಿದ್ದೋ ಎದ್ದಿದ್ದಿಲ್ಲ ತಂದು ಡೈರೆಕ್ಟ್ ಜಿ ಸಿ ಬಿನೇ ಹಚ್ಚಾರಿ. ನಾವು ನಿಂದಿಸ್ಲಿಕ್ಕೆ ಹೋದ್ರೆ ನಮಗೆ ಬೀಕಾಕ್ ಹಾಕ್ಯಾರ ಎತ್ತಿ ಮಕ್ಕಳಿಗೆ ನಮಗೆ ನಮ್ಮ ಬಾಂಡಿ ಏನ ಮಾಡಿ ಉಣ ಸಾಮಾನ್ಯನ ಬಿಕಾಸ್ ಹಾಕ್ಯಾರ. ನಮಗೆ ಒಯ್ದು ರೋಡಿಗೆ ಹೊಕಟ್ಯಾರಿ ಏನಾರ ಮಾಡಿ ನಮಗೆ ನೆರಳು ಮಾಡಬೇಕು.
ಇಟ್ಟ ಕೈ ಜೋಡಿಸ್ ಮಾತಾಡ್ತೀವಿ ಸರ್. ಅವರೇ ತೆಗ್ದಾರ್ರಿ, ಅವರೇ ತೆಗ್ದಾರ. ನಾವು ತೆಗಿ ಕೊಡ್ಲತ್ತಿದ್ದೆ, ಅವ್ರು ನುಗ್ಗು ಮಾಡ್ಲತ್ತಾರ, ಹಾರ್ಬಿಡ್ತಾರ, ಮಾಡೋಣ ಸಾಮಾನು ಎಲ್ಲ ಹೋಗಿ. ಏನ್ ನಮ್ ಕೈಗೆ ಬಂದಿದೆ ಸಾಮಾನು ನಾವು ತೊಂದ್ರೆ ಬಂದಿದ್ದು ಒಳಗೆ ಹಾಕಿ ಎಲ್ಲ ನೂಸ್ ಬಿಟ್ಟಾರ. ನಮಗೇನ್ ತಂದ ಮಾಡೋದು ಆತದ್ರಿ, ನಮ್ಮ ಪತ್ರ ತಂದ್ ಮಾಡಮಿ, ಪತ್ರ ತಂದ್ ಹುಡ್ದಾದ. ನಮ್ ದೋನ್ ಸಾವಿರ ರೂಪಾಯಿ ಕೂಲಿ ಕೆಲಸ ಗೊತ್ತೇವ್ರಿ, ನಾವು ಮಕ್ಕಳಿಗೆ ಹ್ಯಾಂಗ್ ಸಲ್ಬೇಕು ನಾವ್ ಅಂತ ಕೇಸಿ. ಮುಂಜಾನೆ ಮೂರು ಜೆಸಿಬಿ ಬಂದು ರೀ, ಮೂರು ಜೆಸಿಬಿ ಬಂದು ಎರಡು ಲಾರಿ ಬಂದು ಎಲ್ಲರೂ ಇವ್ರು ಇನ್ನು ನಾವೆಲ್ಲ ಮನ್ಕೊಂಡಿದ್ವಿ. ಮನ್ಕೊಂಡಿದ್ಮ್ಯಾಗ ಬರಿ ಬರಿ ಹೊರಗಾರ ಇಲ್ಲ, ನಾವು ಹೊರಗಾಗಲ್ಲ, ನಮ್ಮ ಮನೇದು ನಮ್ಮ ಜಾಗ ಅದು, ನಾವು ಇಲ್ಲೇ ಇರ್ತೀವಿ, ನಾವು ಇಲ್ಲೇ ಮನ್ಕೋತೀವಿ, ನಮ್ಗೆ ಬೇಕಿದ್ದು ಜಾಗ ನಮ್ಮ ಮಕ್ಕಳಿಗೆ ತೊಗೊಂಡು ಎಕಡೆ ಹೋಗರಿ ಅಂತಂದ್ರೆ ಇಲ್ಲ ನೀವು ಖಾಲಿ ಯಾರ ಅಂತೇಳಿ ಎಲ್ಲ ಲೇಡೀಸ್ ಪೊಲೀಸ್, ಎಲ್ಲ ಲೇಡೀಸ್ ಪೊಲೀಸ್, ಜೆಂಟ್ಸ್ ಪೊಲೀಸ್, ಜೆಂಟ್ಸ್ ಅವ್ರಿಗೆ ಹೊರಗೆ ಹಾಕ್ತಾರೆ, ಲೇಡೀಸ್ ಪೊಲೀಸ್ ನಮಗೆ ಹೊರಗೆ ಹಾಕ್ತಾರೆ. ಎಲ್ಲರಿಗೆ ಹೊರಗೆ ಹಾಕಿ ಎಲ್ಲ ಸಾಮಾನು ಹೊಡೆದಾಕ್ತಾರೆ. ನಾವು ಸಾಮಾನು ಹೊಡೆದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತೇಳಿ ನಮಗೆ ಬೇಕಾಗಿದ್ದ ಚೀಸ್ ನಾವು ಹೊರಗೆ ತರ್ಲಕ್ಕೂ ಬಿಟ್ಟಿಲ್ಲ. ನಮಗೆ ಮಕ್ಕಳೆಲ್ಲ ಇನ್ನಾದ್ರೂ ಭೀ ರೋಡಿನ ಮ್ಯಾಗೆ ಕುಂತಾರೆ, ನಾವು ಬಂದೀವಿ ಇಲ್ಲಿ, ಈಗ ಅವ್ರು ಅಲ್ಲಿ ರೋಡಿನ ಮ್ಯಾಗೆ ಬಿಸಿಲಾಗೆ ಕುಂತಾರೆ. ಈಗ ಅವ್ರಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ, ಅನ್ನ ಪಿನ್ನ ಎಲ್ಲ ಏನೇನಿಲ್ಲ. ಟೈಮ್ ನೋಡ್ರಿ, ಈ ಟೈಮ್ 12:30 ಒಂದು ಆಲಕ್ ಹೊಂಟದ ಟೈಮ್, 12:30 ಅಲ್ಲ, ಇನ್ನ ತನ ಒಂದ್ ಕಪ್ ನೀರ್ ಹಾಕಿಲ್ಲ. ಒಂದು ಯಾರು ಅವ್ರು ಬರಸ್ತೊಳಗೆ ಎಲ್ಲನೇ ಆಗೈತ್ರಿ. ಅವ್ರು ಖಾಲಿ ಬಂದು ಈಗ ನೋಡೋಷ್ಟೊಳಗೆ ಈಗ ಆಂಟಿರಾರ ಎಲ್ಲರೂ ಅರ, ಅವ್ರು ಬಂದು ನೋಡೋಟೊಳಗೆ ಎಲ್ಲಾನು ಮುಗ್ದೋಗಿತ್ರಿ, ಏನೂ ಇರ್ಲಿಲ್ಲ ಅಲ್ಲಿ. ನಾವು ರುಕಸಿದೇವ್ರಿ, ರುಕಸಿನಿ ಜೆಸಿಪಿಗೆ ರುಕಸಿನಿ ಅದಾರ ನಿಂತಿಲ್ಲ. ಈಗ ಅವ್ರು ಅಂತಾರ್ರಿ, ಅವ್ರು ಅಂತಾರ, ನಾವು ಹೇಳಿದೇವ್, ನಾವು ಹೇಳಿ ಹೋಗಿದ್ದೇವೆ ಅಂತ ಹೇಳಿ ಹೋಗಿದೀವಿ ಅಂತಾರ ಅವ್ರು. ಹೇಳಿ ಹೋದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ನೀವು ಹೇಳ್ತೀರಿ ನಿಮ್ಮ ಮನೆಗೆ ಹೋಗ್ತೀರಿ, ನಿಮ್ ಕೆಲಸ ನೀವು ಮಾಡ್ತೀರಿ, ನಾವು ಎಲ್ಲಿಗೆ ಹೋಗ್ಬೇಕು? ಏನೂ ಇಲ್ರಿ, ಏನೂ ಇಲ್ಲ ಅಲ್ಲಿ, ಟೋಟಲಿನೇ ಏನೂ ಇಲ್ಲ, ಎಲ್ಲ ಬಿಟ್ಟ ಏನೂ ಇಲ್ಲ. ಎಲ್ಲ ಜೆಸಿಪಿ, ಮೂರ್ ಜೆಸಿಪಿ ಬಂದವ್ರು, ಮೂರ್ ಜೆಸಿಪಿ ಮಕ್ಕಳ ಜೊತೆ ಕೈ ಹಿಡಿದವ್ರು.